ಬಿಜೆಪಿ ಮುಖಂಡ ಪ್ರವೀಣ್ ನಿಟ್ಟಾರು ಕೊಲೆಯಾಗಿ ಒಂದು ವರ್ಷಗಳೇ ಕಳೆದಿದೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಕೂಡ ಲಭ್ಯವಾಗ್ತಾ ಇದೆ ಬಿಜೆಪಿ ಮುಖಂಡ ಪ್ರವೀಣ್ ನಿಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆರೋಪಿಗಳ ಬಂಧನಕ್ಕೆ ಎನ್ಐಎ ಫೈನಲ್ ವಾರ್ನಿಂಗ್ ಅನ್ನು ಕೊಟ್ಟಿದೆ 30 ಜೂನ್ 30 ರ ಡೆಡ್ ಲೈನ್ ಅನ್ನು ಎನ್ಐಎ ಟೀಮ್ ಕೊಟ್ಟಿರುವಂತದ್ದು ಟಿವಿ ನಲ್ಲಿ ಈ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಇನ್ನು ನಾಲ್ವರ ಪತ್ತೆಗೆ ಒಟ್ಟು 14 ಲಕ್ಷ ಬಹುಮಾನ ಕೂಡ ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಾಗಿದೆ ತುಫೈಲ್ ಮೊಹಮ್ಮದ್ ಮುಸ್ತಫಾ ಸುಳಿವಿಗೆ ತಲಾ 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿರುವಂತದ್ದು ಇನ್ನು ಉಮರ್ ಫಾರೂಕ್ ಅಬೂಬಕರ್ ಸಿದ್ದಿಕ್ ಪತ್ತೆಗೆ ತಲಾ 2 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ ಕೊಡುಗಿನ ಕೋಮು ಗಲಭೆಗಳಲ್ಲಿ ಭಾಗಿಯಾಗಿದಂತ ತುಫೈಲ್ ಈತನಿಗೆ ಉಗ್ರ ಸಂಘಟನೆಯ ಪ್ರಮುಖರ ನೇರ ಸಂಪರ್ಕ ಇತ್ತು ಅಂತ ಕೂಡ ಹೇಳಲಾಗುತ್ತಿದೆ ಇನ್ನು ಕೊಡಗಿನ ಪಿಎಫ್ಐ ಟೀಮ್ನಲ್ಲಿ ಪ್ರಮುಖನಾಗಿದ್ದ ತುಫೈಲ್ ಅಂದ್ರೆ ಘಟನೆ ನಡೆದು ಒಂದು ವರ್ಷಗಳು ಕಳೆದು ಸಾಕಷ್ಟು ಜನರನ್ನ ಈಗಾಗಲೇ ವಶಕ್ಕೆ ಪಡೆಕೊಂಡಿದೆ ಎನ್ಐಎ ಟೀಮ್ ಆದರೆ ಘಟನೆಯ ಪ್ರಮುಖ ಕಿಂಗ್ ಪಿನ್ಗಳು ಅಂತಂದ್ರೆ ಈ ಹಿಂದಿನ ರೂವಾರಿಗಳನ್ನ ಪತ್ತೆ ಹಚ್ಚುವಲ್ಲಿ ಎನ್ಐಎ ಟೀಮ್ ಇದೀಗ ವಾರ್ನ್ ಮಾಡ್ತಾ ಇರುವಂತದ್ದು ಜೂನ್ 30 ರ ಡೆಡ್ ಲೈನ್ ಅನ್ನು ಕೊಟ್ಟಿದೆ ಎನ್ಐಎ ಟೀಮ್ ಟಿವಿನಂದ್ರೆ ಈ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಆಗಿತ್ತು ನಾಲ್ವರ ಪತ್ತೆಗೆ ಒಟ್ಟು 14 ಲಕ್ಷ ಘೋಷಣೆ ಬಹುಮಾನ ಘೋಷಣೆ ಕೂಡ ಆಗಿತ್ತು ತುಫೈಲ್ ಮತ್ತೆ ಮೊಹಮ್ಮದ್ ಮುಸ್ತಫಾ ಸುಳಿವಿಗೆ ತಲಾ 5 ಲಕ್ಷ ಇನ್ನು ಈ ಸಂದರ್ಭ ನಾಲ್ವರು ಆರೋಪಿಗಳು ಎಲ್ಲಿದ್ದಾರೆ ಅನ್ನುವಂತದ್ದೇ ಈಗ ಪ್ರಮುಖವಾದಂತ ಪ್ರಶ್ನೆ ಯಾಕಂದ್ರೆ ಕೊಲೆಯ ತನಿಖೆ ಎನ್ಐಎ ಹೆಗಲಿಗೆ ಬಿದ್ದಂತ ಸಂದರ್ಭದಲ್ಲಿ ಇವರೇನಾದರೂ ಎಸ್ಕೇಪ್ ಆಗಿದ್ದಾರಾ ಪರಾರಿ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ ಹಾಗಾಗಿ ಎನ್ಐಎ ಈ ಆರೋಪಿಗಳ ಜಾಡು ಹಿಡಿದು ಬೇರೆ ದೇಶಗಳಿಗೂ ಕೂಡ ಹೋಗಿತ್ತು ಅಷ್ಟ ಸಂದರ್ಭದಲ್ಲಿ ಕೂದಲೆಯ ಅಂತರದಲ್ಲಿ ಈ ಆರೋಪಿಗಳು ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈಗ ಪ್ರವೀಣ್ ನಿಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಾಲ್ಕು ಆರೋಪಿಗಳ ಬಂಧನಕ್ಕೆ ಎನ್ಐಎ ಫೈನಲ್ ವಾರ್ನಿಂಗ್ ಕೊಟ್ಟಿರುವಂತಹ ಮಾಹಿತಿ ಲಭ್ಯವಾಗಿದೆ ಕೊಡಗಿನ ತುಫೈಲ್ ಈ ನಾಲ್ವರಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಆ ನಾಲ್ವರ ಪತ್ತೆಗೆ ಒಟ್ಟು 14 ಲಕ್ಷ ಬಹುಮಾನ ಘೋಷಣೆ ಕೂಡ ಮಾಡಲಾಗಿದ್ದು ಇವರ ಸುಳಿವಿಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ